ನಮ್ಮ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸಲ್ಲಿ ಪಾಪ ಎಲ್ಲರೂ ಸೇರಿ ಕಾವೇರಿ ಹೋರಾಟಕ್ಕೆ ಸೇರ್ಪಡೆ ಆಗುವಂಥ ಕಾರ್ಯಕ್ರಮ ಮಾಡಿದ್ರು. ನನ್ನ ಪರಿಸ್ಥಿತಿ ಅವ್ರಿಗೆ ಗೊತ್ತಿದ್ದರಿಂದ ನಾನು ಹೇಳಿದೆ ಅವ್ರಿಗೆ, ಭಾಳ ಸಮಸ್ಯೆ ಇದೆ ನನಗೆ, ನಾನು ಬರಬೇಕು ಅಂತ ಹೇಳಿ ಟ್ರೈ ಮಾಡಿದೆ, ಆಗಲಿ ನನ್ನ ಮುಂದಕ್ಕೆ ಸಾರಿ ಕೇಳ್ತೀನಿ. ತುಂಬ ಜನಕ್ಕೆ ಗೊತ್ತಿಲ್ಲ ಕಾವೇರಿ ಅಂದಿದ ತಕ್ಷಣ ಅದನ್ನು ಯಾರು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಸುಮ್ಮನೆ ಗಲಾಟೆ ಮಾಡ್ತಾ ಇದ್ದೀವಿ. ಯಾರಾದರೂ ಬಂದಿಲ್ಲ ಅಂದರೆ ಇವನು ಬಂದಿಲ್ಲ, ಇವನು ಸ್ವಾಭಿಮಾನಿ ಅಲ್ಲ, ಇವನು ಕನ್ನಡದ ಪರ ಇಲ್ಲ, ಕನ್ನಡ ನಾಡಿನ ಪರ ಇಲ್ಲ ಅಂತ ಗೂಬೆ ಕೂರಿಸ್ಬೋದು. ಇತಿಹಾಸ ಓದಿ, ನಿಜವಾಗಲೂ ಕಾವೇರಿ ಬಗ್ಗೆ ಮಾತಾಡೋರು ಇತಿಹಾಸ ಓದಿ. ಇದು ನಿನ್ನೆ ಮೊನ್ನೆದಲ್ಲ, ಈ ಹಿಸ್ಟ್ರಿ 1000 ವರ್ಷದ 1100ರಲ್ಲಿ ಸ್ಟಾರ್ಟ್ ಆಗಿದ್ದು ಈ ಪ್ರಾಬ್ಲಮ್. ಈಗ ನಾವು 2023ರಲ್ಲಿದ್ದೀವಿ. ಈಸ್ಟ್ ಇಂಡಿಯಾ ಕಂಪನಿ ತಮಿಳ್ನಾಡಲ್ಲಿದ್ದಾಗ ಅದರಲ್ಲಿದ್ದಂಥ ಎಲ್ಲ ಅಧಿಕಾರಿಗಳು ತಮಿಳರು, ಅವರ ಪರವಾಗಿಯೇ ಹೋರಾಟ ಮಾಡೋರು. ಅವತ್ತು ಇದ್ದಂಥ ಯಾರ್ಯಾರು ಇಂಗ್ಲೀಷ್ ಆಫೀಸರ್ಸ್ಗಳಿದ್ದರು ಸ್ಟೇಟಲ್ಲಿ, ಇಲ್ಲಿ ಯಾವುದೇ ನೀರಾವರಿ ಕಾರ್ಯಕ್ರಮ ಮಾಡಿದ್ರು ಬಿಡ್ತಾರಿಲ್ಲ, ಅವರು ಲೆಟ್ರ್ ಹಾಕೋರು ಇಮಿಡಿಯೇಟಾಗಿ ಸ್ಟಾಪ್ ದ್ಯಾಟ್. ಪಾಪ ಅವತ್ತಿನ ಕಾಲದಲ್ಲಿ ಮಹಾರಾಜರುಗಳು ನೀರು ಕೊಡಬೇಕು ಜನಕ್ಕೆ ಅನ್ನೋ ಒಂದು ಉದ್ದೇಶದಿಂದ ಕಟ್ಟೆಗಳನ್ನ ಕಟ್ಟಿದ್ರು. ದಟ್ ಇಸ್ ಕಾಲ್ಡ್ ಚೆಕ್ ಪಾಯಿಂಟ್ಸ್. ನದಿಗೆ ಅಡ್ಡಲಾಗಿ ನೀವೆಲ್ಲ ಬಲಮುರಿ ಅಂತ ನೋಡಿರ್ಬೋದು, ಆ ಥರ 20 ಕಟ್ಟಿದ್ದಾರೆ ಅವರು. ಅದಕ್ಕೂ ವಿರೋಧ ವ್ಯಕ್ತಪಡಿಸಿದ್ರು ಬ್ರಿಟಿಷ್ ಆಫೀಸರ್. ಪಾಪ ನಮ್ಮ ರಾಜ್ಯದಲ್ಲಿ ನೋಡಿಕೊಂಡು ಸ್ವಲ್ಪ ಅನುಕಂಪ ತೋರಿಸೇ ಇರಲಿ ಬಿಡ್ರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅವರು. ಕಡೆಗೆ ಈ ಡ್ಯಾಮ್ನ ಕಟ್ಟಬೇಕು ಅಂತ ಬಂದಾಗ ಅದನ್ನು ಸ್ಟಾಪ್ ಮಾಡೋಕ್ಕೆ ಅಂತ ಹೋದರು. ಅವರು ಮಾತ್ರ ಮೆಟ್ಟೂರು ಡ್ಯಾಮ್ನ 6 ವರ್ಷದಲ್ಲಿ ಕಟ್ಕೋತಾರೆ, ನಾವು ಡ್ಯಾಮ್ ಕಟ್ಟೋಕ್ಕೆ 20 ವರ್ಷ ತೊಗೊಂಡಿದ್ದೀವಿ. ಕಾರಣ ಏನು ಅಂದರೆ ಪೊಲಿಟಿಕಲ್. ಅವತ್ತೂ ಎಲ್ಲ ಆಫೀಸರ್ಸು ತಮಿಳ್ನಾಡವರು, ಅವರೆಲ್ಲ ಅಲ್ಲೇ ಇದ್ದರು. ಈಸ್ಟ್ ಇಂಡಿಯಾ ಕಂಪನಿ ಅವ್ರ ಮಾತು ಕೇಳ್ತಾ ಇತ್ತು. ಈ ವಿಷಯ ಎಲ್ಲಿವರೆಗೂ ಹೋಯಿತು ಅಂದರೆ ಯು ಡೋಂಟ್ ಬಿಲೀವ್. ರಾಷ್ಟ್ರಮಟ್ಟದ ಅವನ್ಯಾರೋ ವೈಸ್ ಚಾನ್ಸಲರ್ ಯಾರೋ ಇರ್ತಾರೆ ಈ ದೇಶ ನೋಡ್ಕೊಂಡು ಅವನಿಗೋಯ್ತು. ಅವನು ಸ್ವಲ್ಪ ಅನುಕಂಪ ತೋರಿಸ್ತಾ ಇರಲಿ ಏನೋ ಅವ್ನು ಮಾಡಲಿ ಅಂತ. ಕಡೆಗೆ ತಮಿಳ್ನಾಡವ್ರು ಏನು ಮಾಡ್ತಾರೆ, ಡೈರೆಕ್ಟಾಗುವ ವಿಕ್ಟೋರಿಯಾ ರಾಣಿಯ ರೈಟ್ ಹ್ಯಾಂಡ್ ಏನಿರ್ತಾರೆ ಸೌತ್ ಏಷ್ಯನ್ ಕಂಟ್ರೀಸ್ನ ನೋಡ್ಕೊಂಡು ಅವರು ಕಂಪ್ಲೇಂಟ್ ಕೊಡ್ತಾರೆ, ಅವರಿಂದ ನಿಲ್ಸಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ಕಾವೇರಿ ಹುಟ್ಟೋದು ಕರ್ನಾಟಕದಲ್ಲಿ, ಹರಿಯೋದು ಕರ್ನಾಟಕದಲ್ಲಿ, ನಡೀತಾನೇ ಬಂದಿದೆ. ನಾನು ಈ ಸಂದರ್ಭದಲ್ಲಿ ದೇವೇಗೌಡರನ್ನ ನೆನೆಸ್ಕೊತೀನಿ. ನಾನು ಇಂಥ ಒಳ್ಳೆಯ ಮಾತು ಹೇಳಿದ್ರು ಅಂದರೆ ಇದು ಲಾಸ್ಟ್ ಏನು ಫಾರ್ಮ್ ಆಯ್ತಲ್ಲ, ಅವಾಗ ಅವರೊಂದು ಮಾತು ಅಂದರು, ಒಂದು ಶವಪೆಟ್ಟಿಗೆ ಕಡೇ ಮಳೆ ಹೊಡೆಸ್ಬಿಟ್ರಿ ಎಲ್ಲ ಸೇರಿಕೊಂಡು ಅಂತ ನಂಬ್ಕೊಂಡು ಯಾರೂ ಅರ್ಥ ಮಾಡ್ಕೊಂಡಿಲ್ಲ.